ಕೋವಿಡ್ ದೃಢಪಟ್ಟರೆ 7 ದಿನ ಮನೆಯಲ್ಲೇ ಐಸೋಲೇಷನ್ ಆಗೋದಕ್ಕೆ ಸೂಚನೆ ನೀಡಲಾಗಿದೆ. ಸರ್ಕಾರಿ ಖಾಸಗಿ ಕಂಪನಿಗಳಿಗೆ 7 ದಿನ ರಜೆಯನ್ನು ನೀಡಲಾಗುತ್ತೆ. ಇಂದು ಹೊಸ ಮಾರ್ಗಸೂಚಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ ಕೇಸ್ ಕೋವಿಡ್ ದೃಢಪಟ್ಟರೆ 1 ವಾರ ಅಂದ್ರೆ 7 ದಿನಗಳ ಕಾಲ ರಜೆಯನ್ನ ನೀಡುವುದಕ್ಕೆ ಸೂಚನೆ ನೀಡಲಾಗಿದೆ. ಮನೆಯಲ್ಲಿನೇ ಐಸೋಲೇಷನ್ ಆಗಬೇಕು. 7 ದಿನ ರಜೆ ನೀಡಲು ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಈ ಸಂಬಂಧಪಟ್ಟಂಗೆ ಇವತ್ತು ಮಹತ್ವದ ಒಂದು ಸಭೆ ಕೂಡ ನಡೀತು. ವ್ಯಾಕ್ಸಿನ್ ಪಡ್ಕೊಂಡಿದ್ದವರಿಗೆ ಪ್ರಿವೆಂಟಿಂಗ್ ವ್ಯಾಕ್ಸಿನೇಷನ್, ಈಗಾಗಲೇ 2 ಡೋಸ್ ಅನ್ನ ಪಡ್ಕೊಂಡಿರೋರು ಪ್ರಿವೆಂಟಿಂಗ್ ವ್ಯಾಕ್ಸಿನೇಷನ್ ಅನ್ನ ಪಡ್ಕೋಬೇಕು. ಮುಂಜಾಗ್ರತಾ ವ್ಯಾಕ್ಸಿನೇಷನ್ ಕೊಡೋದಕ್ಕೂ ಕೂಡ ಚಿಂತನೆ ನಡೆದಿದೆ ಅಂತ ಈ ಬಗ್ಗೆ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ನಡೆದಂತಹ ಸಭೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಆರಂಭದಲ್ಲೇ ಕೋವಿಡ್ ಅನ್ನ ಮಟ್ಟ ಹಾಕೋದಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅಂತ, ಯಾಕಂದ್ರೆ ಏಕಾಏಕಿ ನಿರ್ಬಂಧವನ್ನ ಹಾಕೋದಕ್ಕೆ ಆಗೋದಿಲ್ಲ. ವ್ಯಾಪಾರ ವಹಿವಾಟು ಆಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಸಂಭ್ರಮಾಚರಣೆ ಇರ್ಬೋದು, ಏಕಾಏಕಿ ನಿರ್ಬಂಧವನ್ನ ಹಾಕೋದಕ್ಕಾಗೋದಿಲ್ಲ. JN1 ಅಂದ್ರೆ ಕೊರೋನಾ ರೂಪಾಂತರಿ ತಳಿ ಏನಿದೆ ಅದು ಈಗಾಗಲೇ ಆರ್ಭಟವನ್ನ ಶುರು ಮಾಡಿದೆ, ಈಗ ತಾನೇ ಆರಂಭ ಮಾಡಿದೆ. ಆದ್ರೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ಪ್ರಾಥಮಿಕ ಹಂತದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಅದರ ಬಗ್ಗೆ ಒಂದಷ್ಟು ಚರ್ಚೆ ಇವತ್ತಿನ ಸಭೆಯಲ್ಲಿ ಆಯಿತು. ಈ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮಾರ್ಗಸೂಚಿಗಳು ನಾವೆಲ್ಲ ಮೊನ್ನೆ ಕೊಟ್ಟಿದ್ದು, ಸೊ ಅದೇ ತರ ಈಗಲೂ ಕೂಡ ಮಾರ್ಗಸೂಚಿಗಳು ಏನಂತ ಹೇಳಿದ್ರೆ, ಎಲ್ಲರೂ ಮಾಸ್ಕ್ ಹಾಕೊಳ್ತಕ್ಕಂಥದ್ದು ನಾವು ಎಲ್ರಿಗೂ ಅಡ್ವೈಸ್ ಮಾಡ್ತೀವಿ. ಅದ್ರ ಬಗ್ಗೆ ಖಂಡಿತ ಆ ಅಡ್ವೈಸರಿ ಇದ್ದೇ ಇರ್ತದೆ. ಅದೇ ವಿಶೇಷವಾಗಿ 60 ವರ್ಷಕ್ಕಿಂತ ಹೆಚ್ಚಿರೋರು ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ, ಅದು ಮಾಸ್ಕ್ ಹಾಕೊಂಡೇ ಓಡಾಡಿ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಆಮೇಲೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಒಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಯಾರ್ಯಾರಿಗೆ ಬೇರೆ ಬೇರೆ ಕಾಯಿಲೆಗಳು ಇರ್ತದೆ ಅವರುಗಳು ಕೂಡ ಕಡ್ಡಾಯವಾಗಿ ನೀವು ಮಾಸ್ಕ್ಗಳು ಹಾಕೊಂಡು ಓಡಾಡಿ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಇನ್ಫೆಕ್ಷನ್ ಇಂದ ನಾಳೆ ತೊಂದರೆ ಆಗಬಾರ್ದು ಅಂತ. ಮತ್ತೆ ನಮ್ಮ ಎಲ್ಲ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಯಾರಿಗಾದರೂ ಸಿಂಪ್ಟಮ್ಸ್ ಇದ್ರೆ, ಯಾರಾದರೂ ಅವ್ರಿಗೆ ನೆಗಡಿ ಜ್ವರ ಏನೇ ಇದ್ರು ಕೂಡ ದಯವಿಟ್ಟು ಅವ್ರನ್ನ ನೀವು ಮನೇಲೇ ಇಟ್ಕೊಳ್ಳಿ, ಶಾಲೆಗಳು ಅವ್ರನ್ನ ಕಳಿಸ್ಬೇಡಿ, ಅವ್ರನ್ನ ವಾಚ್ ಮಾಡಿ, ಅವ್ರನ್ನ ಬೇಕಾದ್ರೆ ನೀವು ಟೆಸ್ಟ್ ಕೂಡ ಮಾಡಿಸ್ಕೋಬೋದು, ಕೋವಿಡ್ ಟೆಸ್ಟ್ ಮಾಡಿ. ಬಟ್ ಎಲ್ಲ ಶಾಲೆ ಮಕ್ಕಳನ್ನ ನೀವು ಶಾಲೆ ಕಳಿಸ್ಬೇಡಿ. ಯಾರೇ ಯಾರಿಗೆ ಜ್ವರ ನೆಗಡಿ ಆ ಥರ ಇದ್ರೆ ದಯವಿಟ್ಟು ಅವ್ರಿಗೆ ನೀವು ಮನೇಲೇ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಈ ಹೊಸ ವರ್ಷಕ್ಕೆ ಏನು ಬರ್ತಾ ಇದೆ, ಹೊಸ ವರ್ಷಕ್ಕೆ ಯಾವುದೇ ರೀತಿಯ ನಾವು ನಿರ್ಬಂಧನೆಗಳಾಗ್ತಾ ಇಲ್ಲ, ಸೆಲೆಬ್ರೇಷನ್ ಮಾಡಬಾರ್ದು, ಜನ ಸೇರಬಾರ್ದು ಅಂತ ಏನು ಹೇಳ್ತಾ ಇಲ್ಲ. ಅದು ಎಲ್ಲರಿಗೂ ಸ್ಟ್ಯಾಂಡರ್ಡ್ ಅಡ್ವೈಸರಿ ಇರ್ತದೆ ದಟ್ ಪ್ಲೀಸ್ ನೀವು ಹೆಚ್ಚು ಜನ ಇರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕ್ಗಳು ಹಾಕ್ಕೊಂಡು ಕೋವಿಡ್ ಅದೇನು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ನ ಫಾಲೋ ಮಾಡಿ. ಮಾಸ್ಕು, ಹ್ಯಾಂಡ್ ವಾಶು, ಡಿಸ್ಇನ್ಫೆಕ್ಟೆಂಟ್ಸು ಅದೆಲ್ಲ ಯೂಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ, ಮೈಂಟೈನ್ ಮಾಡಿ ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ಆದಷ್ಟು ನೀವು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ನಾವು ಆ್ಯಡ್ ಕ್ಯಾಂಪೇನು ಮಾಡ್ತೀವಿ, ಒಂದು IEC ಕ್ಯಾಂಪೇನ್ ಕೂಡ ಮಾಡ್ತೀವಿ. ಎಲ್ರಿಗೂ ಕೂಡ ಜನರಿಗೆ ಇದೆಲ್ಲ ಒಂದು ವಿಷಯಗಳನ್ನು ಹೇಳ್ತಕ್ಕಂಥದ್ದಕ್ಕೂ ಕೂಡ ನಾವು ಮಾಡ್ತೀವಿ. ಆಮೇಲೆ ಯಾರ್ಯಾರಿಗೆ ಕೋವಿಡ್ ಬಂದಿರ್ತದೆ ಅವ್ರ ಮನೇಲೇ ಕಡ್ಡಾಯ 1 ವಾರ ಇರಬೇಕಾಗ್ತದೆ, ಐಸೋಲೇಷನ್, ಹೋಮ್ ಐಸೋಲೇಷನ್. ಆಸ್ಪತ್ರೆಗೆ ಹೋಗೋದ್ರೆ ಮನೇಲೇ ಇರಬೇಕಾಗ್ತದೆ. ಸೊ ಎಲ್ಲ ನಮ್ಮ ಗೌರ್ಮೆಂಟು ಮತ್ತು ನಾನ್ ಗೌರ್ಮೆಂಟ್ ಯಾರೇ ಆ ಸಂದರ್ಭದಲ್ಲಿ ಕೋವಿಡಿಂದ 1 ವಾರ 8-9 ದಿವಸ ಅವರು ಕೆಲಸಕ್ಕೆ ಹೋಗದೆ ಹೋದರೆ ಅವ್ರಿಗೆ ಅದನ್ನು ಅವ್ರಿಗೆ ಕ್ಯಾಶುವಲ್ ಲೀವನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡ್ತೀವಿ. ಯಾಕಂದರೆ ಅವ್ರಿಗೆ ಅದು ದೇ ಶುಡ್ ಬಿ ಅಲೌಡ್ ದಟ್ 1 ವೀಕ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.